ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಕ್ರಿಯೇಷನ್ಸ್. ಇವತ್ತು ಕ್ಯಾರೆಟ್ ಖೀರನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಓಕೆ, ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ತುಂಬ ಹೆಲ್ದಿ ಆಗಿರೋಂಥ ಕ್ಯಾರೆಟ್ ಖೀರ್ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಕ್ಯಾರೆಟ್ ಖೀರನ್ನು. ಕ್ಯಾರೆಟ್ ಹಲ್ವನಾರು ಮಾಡಿಕೊಡ್ಬೋದು, ಕ್ಯಾರೆಟ್ ಖೀರಾರು ಮಾಡಿಕೊಡ್ಬೋದು. ಆದರೆ ಈ ಕ್ಯಾರೆಟ್ ಖೀರ್ ಮಾಡೋದು ತುಂಬ ಈಸಿ ಆಗಿದೆ. ಓಕೆ, ವಿತಿನ್ 20 ಮಿನಿಟ್ಸಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು. ಸೊ ಹಾಗಾಗಿ ಕ್ಯಾರೆಟ್ ಹಲ್ವಾಕ್ಕಿಂತ ಕ್ಯಾರೆಟ್ ಖೀರ್ ಈಸಿ ಆಗುತ್ತೆ. ಓಕೆ ನೋಡಿ, ಈ ಕ್ಯಾರೆಟನ್ನು ವಾಶ್ ಮಾಡಿ ನೀಟಾಗಿ ಸಿಪ್ಪೆ ತೆಗೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈ ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಯಿಸಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ನಾವು ಇಲ್ಲ ಅಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ಬೇಯೋದಿಲ್ಲ. ಹಾಗಾಗಿ ನಾವು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಎಲ್ಲ ನಾವು ತೊಳೆದು ಇಟ್ಕೊಂಡಿರೋಂಥ ಕ್ಯಾರೆಟನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಕ್ಯಾರೆಟು ತುಂಬ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್. ಓಕೆ, ಕ್ಯಾರೆಟು ವಿಟಮಿನ್ ಎ ಎಂಬ ಜೀವಸತ್ವವನ್ನು ಒಳಗೊಂಡಿದೆ. ಕ್ಯಾರೆಟು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ತುಂಬ ಒಳ್ಳೆ ಫುಡ್. ಓಕೆ, ಅದನ್ನು ಡೈಲಿ ಬಳಸ್ಬೇಕು. ರಾ ಆಗಿಯಾದರೂ ಬಳಸ್ಬೋದು, ಅಥವಾ ಅದರಿಂದ ತುಂಬ ಐಟಮ್ಸನ್ನು ರೆಸಿಪಿಯನ್ನು ಮಾಡ್ಬೋದು. ಓಕೆ, ಅದನ್ನು ತುರಿದ್ಬಿಟ್ಟು ರೊಟ್ಟಿ ಮಾಡಿಕೊಡ್ಬೋದು, ದೋಸೆಗೆ ಹಾಕ್ಬೋದು, ಅಥವಾ ಪೊಡ್ಡಿಗೆ ಹಾಕ್ಕೊಡ್ಬೋದು. ಅದು ಮಕ್ಕಳು ಡೈರೆಕ್ಟಾಗಿ ಇಷ್ಟಪಡೋದಿಲ್ಲ ತಿನ್ನಲಿಕ್ಕೆ ಕೆಲವೊಂದು ಮಕ್ಕಳು. ಅಂಥ ಮಕ್ಕಳಿಗೆ ಏನು ಮಾಡಬೇಕು, ಈ ಟೆಕ್ನಿಕ್ ಯೂಸ್ ಮಾಡಬೇಕು. ಏನಾದರೂ ಈ ಥರ ತಿಂಡಿಗಳನ್ನು ಮಾಡಿ ಕೊಡಬೇಕು, ಆವಾಗ ವಿಟಮಿನ್ಸು ಆಯಿತು, ಒಂದೆ ಬ್ರೇಕ್ಫಾಸ್ಟು ಆಯಿತು ಅಲ್ವಾ. ಸೊ ಹಾಗಾಗಿ ಈ ಥರ ಟಿಫಿನ್ಗಳನ್ನು ಆವಾಗವಾಗ ಮಕ್ಕಳಿಗೆ ಮಾಡಿಕೊಡು. ಈ ಥರ ಕಟ್ ಮಾಡಿ ಆದಮೇಲೆ ಕುಕ್ಕರಿಗೆ ಆ ಕ್ಯಾರೆಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಅದು ಮತ್ತೇನು ಹಾಕೋದು ಬೇಡ, ಸ್ವಲ್ಪ ನೀರು ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಇಟ್ಬಿಟ್ಟು ಕುಕ್ಕರಲ್ಲಿ ಒಂದು 2 ವಿಸಲ್ ಕೂಗಿಸ್ಕೊಳ್ಳಿ. ಓಕೆ, 2 ವಿಸಲ್ ಕೂಗಿಸಿದ ನಂತರ ಅದು ಬೇಯ್ದಿರುತ್ತೆ ಚೆನ್ನಾಗಿ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಇರುತ್ತೆ, ಕರ್ಡಮಮ್ಮನ್ನು ಒಂದು 4-5 ಹಾಕ್ಕೋಬೇಕು. ಅದಕ್ಕೆ ರುಬ್ಕೋಬೇಕು ನೋಡಿ, ರುಬ್ಕೊಂಡ್ಮೇಲೆ ಈ ಥರ ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದಮೇಲೆ ಅದನ್ನು ಒಂದು ಪಾತ್ರೆ ಸುರುಕೋಬೇಕು. ಆಮೇಲೆ ಅದಕ್ಕೆ ಹಾಲು ಹಾಕಬೇಕು. ಓಕೆ, ಹಾಲು ಒಂದು 1/2 ಲೀಟ್ರ್ ಹಾಲು ಹಾಕ್ಬೇಕು. 10 ಕ್ಯಾರೆಟ್ ತೊಗೊಂಡು ಒಂದು 1/2 ಲೀಟ್ರ್ ಹಾಲು ಸಾಕು, ನೀರು ಹಾಕೋದು ಬೇಡ. ಜಸ್ಟ್ ಹಾಲು ಮತ್ತು ಕ್ಯಾರೆಟ್ ಒಂದು ತುರಿದಿಟ್ಕೊಂಡು ಇದು ಸ್ಮ್ಯಾಶ್ ಮಾಡಿರೋದು, ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದು, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಕೂಡ ಹಾಕಬೇಕು, ಅದಕ್ಕೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನೇನು ಮಾಡಬೇಕು ಅಂದರೆ ಕುದಿಸ್ಬೇಕು, ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ತಾ ಇರಬೇಕು. ಓಕೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ, ಕುದಿತಾ ಉಂಟು. ಇವಾಗ ಚೆನ್ನಾಗಿ ಕುದಿಬೇಕು, ಯಾಕಂದರೆ ಹಸಿ ಹಸಿ ವಾಸನೆ ಬರುತ್ತಲ್ವ ಕ್ಯಾರೆಟ್ಟು, ಆ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಓಕೆ, ಇವಾಗ ರೆಡಿ ಆಗ್ತಾ ಇದೆ ಕ್ಯಾರೆಟ್ ಖೀರು. ತುಂಬ ಈಸಿ ಅಲ್ವಾ, ತುಂಬ ಸುಲಭವಾಗಿ ಮಾಡ್ಬೋದಲ್ವಾ. ಎಲ್ಲರೂ ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು, ಇಷ್ಟಪಟ್ಟು ಕುಡಿತಾರೆ. ಮತ್ತು ಫ್ರಿಜ್ಜಲ್ಲಿ ಇಡಬೇಕು, ಫ್ರಿಜ್ಜಲ್ಲಿಟ್ಟು ಆಮೇಲೆ ಕುಡಿಬೇಕು. ಕೋಲ್ಡ್ ಆಗಿ ಜ್ಯೂಸ್ ಲೈಕ್ ಜ್ಯೂಸ್ ಥರ ಆಗುತ್ತೆ, ಖೀರು ಆಗುತ್ತೆ ಜ್ಯೂಸ್. ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರೆ ಖೀರು, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಜ್ಯೂಸ್. ಅದಕ್ಕೆ ಇದನ್ನು ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೋಬೇಕು. ಜಾಸ್ತಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಇವಾಗ ಕೂಡ ಹಾಕ್ತಾ ಇದ್ದೇನೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಅದಕ್ಕೆ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ನೋಡಲಿಕ್ಕೂ ಲುಕ್ ಆಗಿರುತ್ತೆ, ಮಕ್ಕಳಿಗೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಓಕೆ, ಹಾಕಿ ಮಿಕ್ಸ್ ಮಾಡಿ ರೆಡಿ ಆಗಿದೆ ಇವಾಗ ಕ್ಯಾರೆಟ್ ಖೀರು. ಬನ್ನಿ ನೋಡಿ, ಬಿಸಿ ಬಿಸಿಯಾಗಿರುವ ಕ್ಯಾರೆಟ್ ಖೀರು ರೆಡಿಯಾಗಿದೆ. ಓಕೆ, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.